ಒಟ್ಟು ಐದು ಉಚ್ವಾಸಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇದಿಷ್ಟು ಕೂಡ ನಿಮಗೆ ಪೂರ್ವ ಪೀಠಿಕದಲ್ಲಿ ಬರುತ್ತೆ ಅದಾದ ನಂತರ ಉತ್ತರ ಪೀಠಿಕ ಕೂಡ ಇದೆ ಮೊದಲನೆಯ ಚಾಪ್ಟರ್ನಲ್ಲಿ ನಿಮಗೆ ದಶಕುಮಾರರ ಜನನ ಹಾಗೂ ಶಿಕ್ಷಣ ಹಾಗೂ ಮಗದ ರಾಜನಾದಂತಹ ರಾಜಹಂಸನ ವರ್ಣನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ನಿಮಗೆ ಆರು ಸಂಧಿಗಳನ್ನು ಕೊಟ್ಟಿರ್ತಾರೆ ಆರು ಸಂಧಿಗಳಲ್ಲಿ ಯಾವುದಾದ್ರೂ ಐದು ಸಂಧಿಗಳನ್ನು ಸ್ಪ್ಲಿಟ್ ಮಾಡಿ ಬರೆದು ಅದರ ಹೆಸರನ್ನು ನೀವು ಬರಿಬೇಕಾಗುತ್ತೆ ಗುರುಭ್ಯೋ ನಮಃ ಹರಿ ಭವತಾಂ ಓಂ ದ್ವಿತೀಯ ಷಾಣ್ಮಸ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತ ಮಾರತಿ ಅಹಂ ವಿಧ್ಯಾಶ್ರಮ ವಿಧ್ಯಾ ಸಂಸ್ಕೃತ ವಿಭಾಗ ಕಾರ್ಯಂ ಕರೋಮಿ ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ದ್ವಿತೀಯ ಸೆಮೆಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸೆಮೆಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ ಪ್ರೀ ವಿದ್ಯಾರ್ಥಿಗಳೇ ಈ ಸೆಮೆಸ್ಟರ್ನಲ್ಲಿ ನಿಮಗೆ ಪಠ್ಯಕ್ರಮದಲ್ಲಿ ಏನೆಲ್ಲ ಪಾಠಗಳನ್ನ ಕೊಟ್ಟಿದ್ದಾರೆ ವ್ಯಾಕರಣಾಂಶಗಳನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಪರಿಚಯ ತರಗತಿಯನ್ನ ಇಂದು ನಾನು ಪಾಠ ಮಾಡ್ತೇನೆ ಬನ್ನಿ ವಿದ್ಯಾರ್ಥಿಗಳೇ ನಿಮ್ಮ ದ್ವಿತೀಯ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ಏನೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ ಎನ್ನುವುದನ್ನ ನೋಡೋಣ ಪುರತಃ ಅಗಚ್ಚಾಮಹ ಮೊಟ್ಟ ಮೊದಲನೇದಾಗಿ ಮೊದಲನೆಯ ವಿಭಾಗ ಯುನಿಟ್ ಒನ್ ಇಲ್ಲಿ ನಿಮಗೆ ಸಂಸ್ಕೃತ ಗದ್ಯಕಾವ್ಯ ಗದ್ಯಕಾವ್ಯದ ವಿಚಾರಗಳನ್ನ ಕೊಟ್ಟಿದ್ದಾರೆ ಇಂಟ್ರಡಕ್ಷನ್ ಟು ಸಾನ್ಸ್ಕ್ರಿಟ್ ಗದ್ಯ ಲಿಟರೇಚರ್ ಇಂಟ್ರಡಕ್ಷನ್ ಟು ಸಾಂಸ್ಕ್ರಿಟ್ ಗದ್ಯ ಲಿಟರೇಚರ್ ನಂತರ ಯುನಿಟ್ ಟು ಯೂನಿಟ್ ಎರಡರಲ್ಲಿ ದಶಕುಮಾರ ಚರಿತಂ ಅಧ್ಯಾಯ ಒಂದು ದಶಕುಮಾರ ಚರಿತಂ ಅಧ್ಯಾಯ ಒಂದರಿಂದ ಹಿಡಿದು ದಶಕುಮಾರ ಚರಿತ ಅಧ್ಯಾಯ ಐದರವರೆಗೆ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ ಐದು ಉಚ್ಛಾಸಗಳನ್ನ ನಿಮಗೆ ಕೊಟ್ಟಿದ್ದಾರೆ ಪೂರ್ವ ಪೀಠಿಕೆ ದಶಕುಮಾರ ಚರಿತೆಯ ಪೂರ್ವ ಪೀಠಿಕೆ ದಂಡಿ ಎನ್ನುವಂತಹ ಮಹಾಕವಿ ಬರೆದಿರುವಂತಹ ದಶಕುಮಾರ ಚರಿತೆಯ ಐದು ಉಚ್ಛ್ವಾಸಗಳನ್ನು ಕೊಟ್ಟಿದ್ದಾರೆ ಪೂರ್ವ ಪೀಟಿಕೆಯನ್ನ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ ಮುಂದೆ ವಿಭಾಗ ಮೂರು ಈಗ ವಿಭಾಗ ಎರಡರಲ್ಲಿ ನಿಮಗೆ ದಶಕುಮಾರ ಚರಿತೆ ಬರುತ್ತೆ ನಂತರ ವಿಭಾಗ ಮೂರರಲ್ಲಿ ವಿಭಾಗ ಮೂರರಲ್ಲಿ ಸಂಸ್ಕೃತ ವ್ಯಾಕರಣ ಸಂಸ್ಕೃತ ಶಬ್ದ ಚಂದ್ರಿಕಾದಿಂದ ಆರಿಸಿಕೊಟ್ಟಿರುವಂತಹ ಸಂಸ್ಕೃತ ಶಬ್ದಗಳು ಬರುತ್ತೆ ಸಂಸ್ಕೃತ ಶಬ್ದ ರೂಪ ಸಾಂಸ್ಕ್ರಿತ್ ಗ್ರಾಮರ್ ಮಕ್ಕಳೆ ಅರ್ಥ ಆಯ್ತಾ ನಂತರ ಸಂಧಿ ಪ್ರಕರಣ ಸಂಧಿ ಪ್ರಕರಣಂ ಸಂಧಿ ಪ್ರಕರಣ ಇನ್ ಸಾಂಸ್ಕ್ರಿತ್ ಗ್ರಾಮರ್ ಸಂಧಿ ಪ್ರಕರಣದ ವಿಚಾರವನ್ನ ಕೊಟ್ಟಿದ್ದಾರೆ ಭಾಷಾಂತರಾಣಿ ಟ್ರಾನ್ಸ್ಲೇಷನ್ ಫ್ರಮ್ ಸಂಸ್ಕೃತ್ ಟು ಕನ್ನಡ ಇಂಗ್ಲಿಷ್ ಅನ್ಸೀನ್ ಸೆಂಟೆನ್ಸಸ್ ಇಷ್ಟು ವಿಚಾರಗಳು ನಿಮ್ಮ ಈ ಸೆಮೆಸ್ಟರ್ನಲ್ಲಿ ನಲ್ಲಿ ಬರುವಂತಹ ವಿಚಾರಗಳು ಮುಂದೆ ನೋಡೋಣ ಮೊಟ್ಟ ಮೊದಲಿಗೆ ಸಂಸ್ಕೃತ ಗದ್ಯ ಕಾವ್ಯ ಯೂನಿಟ್ ಒನ್ ಮೊದಲನೆಯ ವಿಭಾಗ ಇಂಟ್ರೊಡಕ್ಷನ್ ಟು ಸಾಂಸ್ಕ್ರಿಟ್ ಗದ್ಯ ಲಿಟರೇಚರ್ ಸಂಸ್ಕೃತ ಭಾಷಾಶಾಸ್ತ್ರ ಮತ್ತು ಸಾಹಿತ್ಯ ಚರಿತ್ರೆಯಿಂದ ಆಡಿಸಿಕೊಟ್ಟಿರುವಂತಹ ಗದ್ಯ ವಿಚಾರಗಳನ್ನು ನಿಮಗೆ ಕೊಟ್ಟಿದ್ದಾರೆ ಇದನ್ನ ಬರೆದಿರುವಂತಹವರು ಡಾಕ್ಟರ್ ಕೆ ಕೃಷ್ಣಮೂರ್ತಿ ವಿದ್ವಾನ್ ರಂಗನಾಥ ಶರ್ಮಾ ಮತ್ತು ವಿದ್ವಾನ್ ಎಚ್ ಕೆ ಸಿದ್ಧಗಂಗಯ್ಯ ಅವರು ಬರೆದಿರುವಂತಹ ಈ ಸಂಸ್ಕೃತ ಗದ್ಯ ಕಾವ್ಯಗಳ ವಿಚಾರವನ್ನ ನಿಮ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ಅಲ್ಲಿ ನಿಮ್ಗೆ ಪುಟ ಸಂಖ್ಯೆ ಐನೂರ ತೊಂಬತ್ತೊಂದರಿಂದ ಆರ್ನೂರ ಮೂವತ್ತೆಂಟರವರೆಗೆ ಕೊಟ್ಟಿದ್ದಾರೆ ಪುಟ ಸಂಖ್ಯೆ ಐನೂರ ತೊಂಬತ್ತೊಂದರಿಂದ ಆರ್ನೂರ ಮೂವತ್ತೆಂಟರವರೆಗೆ ನಿಮ್ಗೆ ವಿಚಾರಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಅನೇಕ ಕವಿಗಳ ವಿಚಾರ ಹಾಗೂ ಆ ಕವಿಗಳು ಯಾವ್ಯಾವ ಗದ್ಯಗಳನ್ನ ಬರೆದಿದ್ದಾರೆ ಗದ್ಯ ಹಾಗೂ ಕಥೆಗಳ ವಿಚಾರಗಳು ಹಿತೋಪದೇಶಗಳು ಪಂಚತಂತ್ರಗಳು ಅನಂತರ ಯಾವ್ಯಾವ ಕವಿಗಳು ಯಾವ್ಯಾವ ಗದ್ಯಗಳನ್ನು ಬರೆದಿದ್ದಾರೆ ನಂತರ ಕತೆಗಳು ಮತ್ತೆ ಆಖ್ಯಾಯಿಕೆಗಳು ಅಂದ್ರೇನು ಈ ಎಲ್ಲ ವಿಚಾರಗಳನ್ನು ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ ಒಟ್ಟಿನಲ್ಲಿ ಸಂಸ್ಕೃತ ಗದ್ಯ ಸಾಹಿತ್ಯದ ವಿಚಾರವನ್ನ ಬಹಳ ಸುಂದರವಾಗಿ ಇದರಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ ಮಕ್ಕಳೇ ಮುಂದಿನ ವಿಭಾಗಕ್ಕೆ ಹೋಗೋಣ ಎರಡನೆಯ ವಿಭಾಗ ಯುನಿಟ್ ಟು ದಶಕುಮಾರ ಚರಿತಂ ದಂಡಿಯ ದಶಕುಮಾರ ಚರಿತೆ ದಂಡಿ ಎನ್ನುವಂತಹ ಮಹಾಕವಿ ಬರೆದಿರುವಂತಹ ದಶಕುಮಾರ ಚರಿತೆಯನ್ನ ನಿಮ್ಗೆ ಕೊಟ್ಟಿದ್ದಾರೆ ಪೂರ್ವ ಪೀಠಿಕ ಒಟ್ಟು ಐದು ಉಚ್ಛ್ವಾಸಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇದಿಷ್ಟು ಕೂಡ ನಿಮಗೆ ಪೂರ್ವ ಪೀಠಿಕದಲ್ಲಿ ಬರುತ್ತೆ ಅದಾದ ನಂತರ ಉತ್ತರ ಪೀಠಿಕ ಕೂಡ ಇದೆ ನಿಮಗೆ ಪೂರ್ವ ಪೀಠಿಕೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ದಶಕುಮಾರ ಚರಿತೆಯಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ದಶಕುಮಾರರ ಜನನ ಹಾಗೂ ಶಿಕ್ಷಣದ ವಿಚಾರವನ್ನ ತಿಳಿಸ್ತಾರೆ ನಂತರ ಈ ದಶಕುಮಾರ ಚರಿತಮ್ನ ಮೊದಲನೆಯ ಉಚ್ಛ್ವಾಸದಲ್ಲಿ ಅಂದ್ರೆ ಮೊದಲನೆಯ ಚಾಪ್ಟರ್ನಲ್ಲಿ ನಿಮಗೆ ದಶಕುಮಾರರ ಜನನ ಹಾಗೂ ಶಿಕ್ಷಣ ಹಾಗೂ ಮಗದ ರಾಜನಾದಂತಹ ರಾಜಹಂಸನ ವರ್ಣನೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ ನಂತರ ಎರಡನೆಯ ಚಾಪ್ಟರ್ ಎರಡನೆಯ ಉಚ್ಛ್ವಾಸದಲ್ಲಿ ನಿಮಗೆ ದಿಗ್ವಿಜಯ ಯಾತ್ರೆ ಮತ್ತು ಕುಮಾರರ ಪ್ರತ್ಯೇಕತೆಯ ವಿಚಾರವನ್ನ ಕೊಟ್ಟಿದ್ದಾರೆ ದಶಕುಮಾರ ಚರಿತಮ್ನ ಮೂರನೆಯ ಉಚ್ಛ್ವಾಸ ಅಂದ್ರೆ ಮೂರನೆಯ ಚಾಪ್ಟರ್ನಲ್ಲಿ ಸೋಮದತ್ತನ ಕಥೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ ಮೂರನೆಯ ಉಚ್ಛ್ವಾಸದಲ್ಲಿ ಸೋಮದತ್ತನ ಕತೆಯನ್ನು ಕೊಟ್ಟಿದ್ದಾರೆ ನಂತರ ನಾಲ್ಕನೆಯ ಉಚ್ಛ್ವಾಸ ಅಂದರೆ ನಾಲ್ಕನೆಯ ಚಾಪ್ಟರ್ ಅಂತ ನಾವು ಹೇಳಬಹುದಾಗಿದೆ ನಾಲ್ಕನೆಯ ಉಚ್ಛವಾಸದಲ್ಲಿ ಪುಷ್ಪೋದ್ಭವನ ಕತೆಯನ್ನು ಕೊಟ್ಟಿದ್ದಾರೆ ನಂತರ ಐದನೆಯ ಉಚ್ಛ್ವಾಸದಲ್ಲಿ ರಾಜವಾಹನನ ಮದುವೆಯ ವಿಚಾರವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಐದು ಉಚ್ಛ್ವಾಸಗಳನ್ನು ನಿಮಗೆ ಪೂರ್ವ ಪೀಠಿಕೆಯಲ್ಲಿ ದಶಕುಮಾರ ಚರಿತಮ್ನಲ್ಲಿ ನಿಮ್ಮ ಈ ಪಠ್ಯಪುಸ್ತಕಕ್ಕೆ ಅಂದರೆ ಎರಡನೇ ಸೆಮೆಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನ ನೀವು ಚೆನ್ನಾಗಿ ಅಧ್ಯಯನವನ್ನ ಮಾಡಬೇಕು ಹಾಗಾಗಿ ಒಟ್ಟು ಐದು ಉಚ್ವಾಸವಿರುವಂತಹ ಪೂರ್ವ ಪೀಠಿಕೆಯ ಭಾಗವಾದಂತಹ ದಶಕುಮಾರ ಚರಿತಂ ಬಗ್ಗೆ ನೀವು ಅಧ್ಯಯನವನ್ನ ಮಾಡ್ತೀರಾ ಅರ್ಥ ಆಯ್ತಾ ಮುಂದಿನ ವಿಭಾಗಕ್ಕೆ ಹೋಗೋಣ ಮೂರನೆಯ ವಿಭಾಗ ವ್ಯಾಕರಣ ವಿಭಾಗ ಮೂರನೆಯ ವಿಭಾಗ ವ್ಯಾಕರಣ ವಿಭಾಗ ಇದರಲ್ಲಿ ಸಂಸ್ಕೃತ ವ್ಯಾಕರಣ ಸಂಸ್ಕೃತ ಶಬ್ದ ಚಂದ್ರಿಕಾದಿಂದ ಆರಿಸಿಕೊಟ್ಟಿರುವಂತಹ ಸಂಸ್ಕೃತ ಶಬ್ದಗಳನ್ನ ನಿಮಗೆ ಕೊಟ್ಟಿದ್ದಾರೆ ನಾಮಪದ ಪ್ರಕರಣ ಅಲ್ಲಿ ನಿಮಗೆ ಪುಟ ಸಂಖ್ಯೆ ಒಂದರಿಂದ ಹನ್ನೆರಡರವರೆಗೆ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ನಾಮಪದ ಪ್ರಕರಣವನ್ನ ನೀವು ಕಲಿತೀರ ಮಕ್ಕಳೇ ಬಹಳ ಸುಲಭವಾಗಿರುವಂತಹ ವಿಭಾಗ ವ್ಯಾಕರಣ ವಿಭಾಗ ಇದು ನೀವು ಸುಲಭವಾಗಿ ಇದರಲ್ಲಿ ಅಂಕಗಳನ್ನು ಪರೀಕ್ಷೆಯಲ್ಲೂ ಕೂಡ ಪಡಿಬಹುದು ಇಲ್ಲಿ ಕೊಟ್ಟಿರುವಂತಹ ಪುಟ ಸಂಖ್ಯೆ ಒಂದರಿಂದ ಹನ್ನೆರಡರವರೆಗೆ ನೀವು ಕಲಿತರೆ ಅದರಲ್ಲಿರುವಂತಹ ಶಬ್ದ ರೂಪಗಳನ್ನೇ ಪರೀಕ್ಷೆಗೂ ಕೂಡ ಕೊಡ್ತಾರೆ ಅರ್ಥ ಆಯ್ತಾ ಮುಂದಿನ ವಿಭಾಗಕ್ಕೆ ಹೋಗೋಣ ಮುಂದಿನ ವಿಭಾಗ ಕೂಡ ವ್ಯಾಕರಣ ವಿಭಾಗವೇ ವಿಭಾಗ ಮೂರು ವ್ಯಾಕರಣ ವಿಭಾಗ ಇದರಲ್ಲಿ ನಿಮಗೆ ಸಂಧಿ ಪ್ರಕರಣ ಗ್ರಾಮರ್ ಸಂಧಿ ಪ್ರಕರಣ ಇದರಲ್ಲಿ ನಿಮಗೆ ಪುಟ ಸಂಖ್ಯೆ ಒಂದರಿಂದ ಮೂವತ್ತೊಂದರವರೆಗೆ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಮಕ್ಕಳೇ ಎಲ್ಲಿವರೆಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಪುಟ ಸಂಖ್ಯೆ ಒಂದರಿಂದ ಮೂವತ್ತೊಂದರವರೆಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದರಲ್ಲಿ ನಿಮಗೆ ಸ್ವರಸಂಧಿಗಳ ವಿಚಾರವನ್ನ ತಿಳಿಸಿದ್ದಾರೆ ಮಕ್ಳೆ ಸಂಸ್ಕೃತದಲ್ಲಿ ಇರುವಂತಹ ಸ್ವರ ಸಂಧಿಗಳ ವಿಚಾರವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ವರ ಸಂಧಿಗಳಂದ್ರೇನು ಸಂಧಿಗಳು ಎಷ್ಟಿದೆ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳೊಂದಿಗೆ ಪ್ರತಿಯೊಂದು ಸಂಧಿಯನ್ನ ವಿವರಿಸಿದ್ದಾರೆ ಈ ವಿಚಾರವನ್ನ ನೀವು ಸಂಧಿ ಪ್ರಕರಣ ಮೇಲೆ ತಿಳ್ಕೊತೀರಾ ಸ್ವರ ಸಂಧಿಗಳ ವಿಚಾರವನ್ನ ತಿಳ್ಕೊತೀರಾ ಮಕ್ಳೆ ಅರ್ಥ ಆಯ್ತಾ ಇಷ್ಟು ನಿಮ್ಮ ದ್ವಿತೀಯ ಸೆಮೆಸ್ಟರ್ ಸಂಸ್ಕೃತ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮವಾಗಿದೆ ಪಾಠಗಳು ಹಾಗೂ ವ್ಯಾಕರಣ ವಿಭಾಗಗಳಾಗಿವೆ ಇದಾದ ನಂತರ ನಿಮ್ಮ ದ್ವಿತೀಯ ಸೆಮೆಸ್ಟರ್ ಸಂಸ್ಕೃತ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಲ್ಲಿ ಬರುತ್ತೆ ಎಷ್ಟು ಅಂಕಗಳಿರುತ್ತೆ ಎನ್ನುವಂತಹ ಒಂದು ವಿಚಾರವನ್ನ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ ಪುರತಃ ಆಗಾಮಹ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಒಟ್ಟು ಅರವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ನಿಮಗೆ ಬರುತ್ತೆ ಮಕ್ಕಳೇ ಅರವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಮೊಟ್ಟ ಮೊದಲನೆಯ ಯುನಿಟ್ ಇದರಲ್ಲಿ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಫಸ್ಟ್ ಮೇನ್ ಅಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿ ನಿಮಗೆ ಅಲ್ಲೇ ಕೊಟ್ಟಿರ್ತಾರೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರೆ ಅದನ್ನ ನೋಡಿ ನೀವು ಪ್ರಶ್ನೆಗೆ ಯಾವ ಉತ್ತರ ಸರಿ ಅಂತ ನೀವು ಬರಿಬೇಕಾಗುತ್ತೆ ಎಮ್ ಸಿ ಕ್ಯೂಸ್ ಎಮ್ ಸಿ ಕ್ಯೂಸ್ ಅಂತ ಹೇಳ್ತೀವಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಇದನ್ನ ನೀವು ಬಹಳ ಸುಲಭವಾಗಿ ಐದು ಅಂಕಗಳನ್ನ ಪಡ್ಕೋಬೋದು ಐದು ಪ್ರಶ್ನೆಗೆ ಐದು ಅಂಕಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಮಕ್ಳೆ ನಂತರ ಸೆಕೆಂಡ್ ಒನ್ ರೈಟ್ ಶಾರ್ಟ್ ನೋಟ್ ಆನ್ ಎನಿ ಟು ಮೂರು ಪ್ರಶ್ನೆ ಕೊಟ್ಟಿರ್ತಾರೆ ಮೂರರಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಔಟ್ ಆಫ್ ತ್ರೀ ಎನಿ ಟು ಕ್ವೆಶನ್ಸ್ ಎರಡು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀತೀರಾ ನಿಮಗೆ ಐದು ಐದು ಅಂಕಗಳಂತೆ ಎರಡು ಪ್ರಶ್ನೆಗೆ ಹತ್ತು ಅಂಕಗಳು ಲಭಿಸುತ್ತೆ ಇದರಲ್ಲಿ ನಿಮಗೆ ವಿಭಾಗ ಒಂದರಲ್ಲೇ ಈ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಟ್ಟಿರ್ತಾರೆ ಮಕ್ಕಳೇ ಅಲ್ಲಿ ಎರಡು ಶಾರ್ಟ್ ನೋಟ್ಸ್ನ ನಿಮಗೆ ಬರೆಯೋ ಕೊಡ್ತಾರೆ ಐದು ಇಂಟು ಎರಡು ಹತ್ತು ಅಂಕಗಳು ಸುಲಭವಾಗಿ ಸಿಗುತ್ತೆ ಅರ್ಥ ಆಯ್ತಾ ಸಂಸ್ಕೃತ ಗದ್ಯಕಾವ್ಯ ಅಂತ ಏನಿದೆಯಲ್ಲ ಅದ್ರ ಮೇಲೆ ಬರುವಂತಹ ಪ್ರಶ್ನೆಗಳು ಇದು ಅರ್ಥ ಆಯ್ತಾ ಮಕ್ಳೆ ನಂತರ ಯೂನಿಟ್ ಬಿ ವಿಭಾಗ ಎರಡು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಎನಿ ಟು ಥರ್ಡ್ ಮೇನ್ ಇಲ್ಲಿ ಎಕ್ಸ್ಪ್ಲೈನ್ ಎನಿ ಟು ಔಟ್ ಆಫ್ ಫೋರ್ ಕ್ವೆಶನ್ಸ್ ಎನಿ ಟು ನಾಲ್ಕು ಕ್ವೆಶನ್ ಕೊಟ್ಟಿರ್ತಾರೆ ನಾಲ್ಕು ಕ್ವೆಶನ್ ಅಲ್ಲಿ ನೀವು ಎರಡು ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ ಸಂದರ್ಭದೊಡನೆ ವಿವರಿಸುವಂತಹದ್ದು ಮಕ್ಳೇ ಅರ್ಥ ಆಯ್ತಾ ಇಲ್ಲಿ ನಿಮಗೆ ಎರಡು ಇಂಟು ಮೂರು ಆರು ಅಂಕಗಳು ಲಭಿಸುತ್ತೆ ಪ್ರತಿ ಒಂದು ಪ್ರಶ್ನೆಗೆ ಮೂರು ಅಂಕ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ನಿಮಗೆ ಆರು ಅಂಕಗಳು ಸುಲಭವಾಗಿ ಲಭಿಸುತ್ತೆ ಅರ್ಥ ಆಯ್ತಾ ನಂತರ ಫೋರ್ತ್ ಮೇನ್ ಟ್ರಾನ್ಸ್ಲೇಟ್ ಇಂಟು ಇಂಗ್ಲಿಷ್ ಆರ್ ಕನ್ನಡ ಫ್ಯೂ ಲೈನ್ಸ್ ಫ್ರಮ್ ಟೆಕ್ಸ್ಟ್ ನಿಮಗೆ ಇವಾಗ ದಶಕುಮಾರ ಚರಿತಂ ಪಾಠವನ್ನ ತಿಳಿಸದೆ ಅಲ್ಲ ಐದು ಉಚ್ಛವಾಸಗಳನ್ನ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಯಾವುದಾದರೂ ಪಾಠದಿಂದ ಮಧ್ಯದಲ್ಲಿ ಆರಿಸ್ಕೊಟ್ಟಿರುವಂತಹ ಪಾಠದ ಮಧ್ಯದಲ್ಲಿ ಯಾವ್ದಾದ್ರು ಒಂದು ನಾಲ್ಕೈದು ವಾಕ್ಯಗಳನ್ನ ಆರಿಸ್ಕೊಟ್ಟಿರ್ತಾರೆ ಅದಕ್ಕೆ ನೀವು ಕನ್ನಡ ಅಥವಾ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ನ ಬರೀಬೇಕಾಗತ್ತೆ ಮಕ್ಳೇ ಇದರಲ್ಲೂ ಕೂಡ ನೀವು ಸುಲಭವಾಗಿ ನಾಲ್ಕು ಅಂಕಗಳನ್ನ ಪಡ್ಕೋತೀರಾ ಅರ್ಥ ಆಯ್ತಾ ಮುಂದೆ ನೋಡೋಣ ಪುರತಃ ಆಗ ಮಹಾ ಫಿಫ್ತ್ ಮೇನ್ ಆನ್ಸರ್ ಎನಿ ಟೂ ಕ್ವೆಶನ್ಸ್ ಔಟ್ ಆಫ್ ತ್ರೀ ಎನಿ ಟೂ ಮೂರು ಪ್ರಶ್ನೆಗಳಿರುತ್ತೆ ಮೂರು ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರಿತೀರಾ ನಿಮ್ಗೆ ಹತ್ತತ್ತು ಅಂಕಗಳಂತೆ ಇಪ್ಪತ್ತು ಅಂಕಗಳು ಲಭಿಸುತ್ತೆ ಇದರಲ್ಲಿ ಎಷ್ಟು ಅಂಕಗಳು ಲಭಿಸುತ್ತೆ ಇಪ್ಪತ್ತು ಅಂಕಗಳು ಲಭಿಸುತ್ತೆ ಮಕ್ಕಳೇ ಇದರಲ್ಲಿ ನಿಮಗೆ ದಶಕುಮಾರ ಚರಿತಂಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ ಬರುತ್ತೆ ಇದರಲ್ಲಿ ನಿಮಗೆ ದಂಡಿ ಬಗ್ಗೆ ಇರಬಹುದು ದಂಡಿಯ ದೇಶ ಕಾಲಾಕೃತಿಯ ಕೃತಿಯ ಬಗ್ಗೆ ಬರೆಯ ಕೊಡಬಹುದು ಅಥವಾ ದಶಕುಮಾರ ಚರಿತಂ ಐದು ಉಚ್ವಾಸಗಳಿದೆಯಲ್ಲ ಐದು ಉಚ್ಛವಾಸಗಳಲ್ಲಿ ಯಾವುದಾದ್ರೂ ಉಚ್ಛಾಸದ ಕಥೆಗಳನ್ನ ಬರೆಯೋದಕ್ಕೆ ನಿಮಗೆ ಕೊಡಬಹುದು ಮಕ್ಕಳೇ ಬಹಳ ಸುಲಭವಾಗಿರುತ್ತೆ ನಿಮಗೆ ಹತ್ತತ್ತು ಅಂಕಗಳಂತೆ ಎರಡು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಲಭಿಸುತ್ತೆ ಬಹಳ ಸುಲಭವಾಗಿರುತ್ತೆ ಇಪ್ಪತ್ತು ಅಂಕಗಳು ಲಭಿಸುತ್ತೆ ಮಕ್ಳೆ ಇಲ್ಲಿ ನೀವು ಯಾವ್ದಾದ್ರು ಮೂರು ಪ್ರಶ್ನೆಯಲ್ಲಿ ಯಾವ್ದಾದ್ರು ಎರಡು ಪ್ರಶ್ನೆಗೆ ಮಾತ್ರ ಉತ್ತರವನ್ನ ಬರೀತೀರಾ ಆಯ್ತಾ ಇದು ವಿಭಾಗ ಎರಡರಿಂದ ಬರುವಂತಹ ಪ್ರಶ್ನೆಗಳು ಇಲ್ಲಿ ನಿಮ್ಗೆ ಎರಡು ಪ್ರಶ್ನೆಗಳಿಗೆ ಹತ್ತತ್ತು ಅಂಕಗಳಂತೆ ಇಪ್ಪತ್ತು ಅಂಕಗಳು ಸುಲಭವಾಗಿ ಬರುತ್ತೆ ಅರ್ಥ ಆಯ್ತಾ ಮುಂದೆ ಯುನಿಟ್ ಸಿ ವಿಭಾಗ ಮೂರು ವ್ಯಾಕರಣ ವಿಭಾಗ ಮಕ್ಕಳ ಇದು ಈ ವ್ಯಾಕರಣ ವಿಭಾಗದಲ್ಲಿ ನಿಮ್ಗೆ ಇಲ್ಲಿ ಸಿಕ್ಸ್ ಮೇನ್ಗೆ ಬರುತ್ತೆ ಸ್ಪ್ಲಿಟ್ ಅಂಡ್ ನೇಮ್ ದ ಸಂದಿ ಆಫ್ ಎನಿ ಫೈವ್ ಯಾವುದಾದ್ರೂ ಐದರ ಸಂಧಿಯನ್ನ ಬಿಡಿಸಿ ಹೆಸರನ್ನ ಬರಿಬೇಕು ಇಲ್ಲಿ ನಿಮ್ಗೆ ಆರು ಸಂಧಿಗಳನ್ನ ಕೊಟ್ಟಿರ್ತಾರೆ ಆರು ಸಂಧಿಗಳಲ್ಲಿ ಯಾವುದಾದರೂ ಐದು ಸಂಧಿಗಳನ್ನ ಸ್ಪ್ಲಿಟ್ ಮಾಡಿ ಬರೆದು ಅದರ ಹೆಸರನ್ನ ನೀವು ಬರಿಬೇಕಾಗತ್ತೆ ಇದಕ್ಕೆ ನಿಮ್ಗೆ ಐದು ಇಂಟು ಒಂದು ಐದು ಅಂಕಗಳು ಸುಲಭವಾಗಿ ಲಭಿಸುತ್ತೆ ಎಷ್ಟು ಅಂಕಗಳು ಲಭಿಸುತ್ತೆ ಮಕ್ಕಳೇ ಐದು ಅಂಕಗಳು ಸುಲಭವಾಗಿ ಲಭಿಸುತ್ತೆ ಅರ್ಥ ಆಯ್ತಾ ಇದು ಸಂಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮುಂದೆ ನೋಡೋಣ ಪುರತಃ ಆಗ ಮಹಾ ಸೆವೆಂತ್ ಮೈನ್ ಏಳನೆಯ ಮೇನ್ ಡಿಕ್ಲೈನ್ ಫುಲಿ ಒನ್ ಶಬ್ದ ನೀವು ಈಗಾಗಲೇ ನೋಡಿದ್ರಿ ಸಂಸ್ಕೃತ ಶಬ್ದ ಚಂದ್ರಕದಿಂದ ಆರಿಸಿಕೊಟ್ಟಿರುವಂತಹ ಶಬ್ದಗಳನ್ನ ಕೊಡ್ತಾರೆ ಇದರಲ್ಲಿ ನಿಮ್ಗೆ ಈ ವಿಭಾಗದಲ್ಲಿ ಎರಡು ಶಬ್ದಗಳನ್ನ ಕೊಟ್ಟಿರ್ತಾರೆ ಎರಡು ಶಬ್ದಗಳಲ್ಲಿ ಯಾವ್ದಾದ್ರೂ ಒಂದು ಶಬ್ದವನ್ನ ಬರೆದ್ರೆ ನಿಮ್ಗೆ ಐದು ಅಂಕಗಳು ಲಭಿಸುತ್ತೆ ಮಕ್ಕಳೇ ಐದು ಇಂಟು ಒಂದು ಐದು ಐದು ಅಂಕಗಳನ್ನ ನೀವು ಸುಲಭವಾಗಿ ಶಬ್ದದ ಎಲ್ಲ ರೂಪಗಳನ್ನ ವಿಭಕ್ತಿಗಳು ಮತ್ತೆ ವಚನಗಳೊಂದಿಗೆ ಏಳು ವಿಭಕ್ತಿಗಳಲ್ಲಿ ಮೂರು ವಚನಗಳಲ್ಲಿ ಸಂಪೂರ್ಣವಾಗಿ ನೀವು ಶಬ್ದವನ್ನ ಬರೆದ್ರೆ ನಿಮ್ಗೆ ಐದು ಅಂಕಗಳು ಸುಲಭವಾಗಿ ಲಭಿಸುತ್ತೆ ಮಕ್ಳೆ ಅರ್ಥ ಆಯ್ತಾ ನಂತರ ಎಂಟನೇ ಮೇನ್ ಟ್ರಾನ್ಸ್ಲೇಟ್ ಇಂಟು ಇಂಗ್ಲಿಷ್ ಆರ್ ಕನ್ನಡ ಅನ್ಸಿನ್ ಸ್ಟೇಟ್ಮೆಂಟ್ಸ್ ಇಲ್ಲಿ ನಿಮಗೆ ಯಾವುದಾದ್ರೂ ಐದು ಸಂಸ್ಕೃತ ವಾಕ್ಯಗಳನ್ನ ಕೊಡ್ತಾರೆ ಒಂದೊಂದೇ ವಾಕ್ಯಗಳನ್ನೇ ಸಪರೇಟ್ ಆಗಿ ಕೊಟ್ಟಿರ್ತಾರೆ ಸಂಸ್ಕೃತದಲ್ಲಿ ಅದನ್ನ ನೀವು ಇಂಗ್ಲಿಷ್ ಅಥವಾ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಬರೀತೀರಾ ಮಕ್ಳೆ ಕನ್ನಡ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಬರೀತೀರಾ ಇದ್ರಲ್ಲೂ ಕೂಡ ನೀವು ಐದಕ್ಕೆ ಐದು ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು ಅಲ್ಲಿಗೆ ಅರವತ್ತು ಅಂಕಗಳು ಮುಕ್ತಾಯ ಆಗುತ್ತೆ ಮಕ್ಕಳೇ ಅರವತ್ತಕ್ಕೆ ಅರವತ್ತು ಅಂಕಗಳನ್ನ ಅಲ್ಪ ಪ್ರಯತ್ನದಿಂದಲೇ ನೀವು ತಗೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ನಿಮ್ಮ ದ್ವಿತೀಯ ಸೆಮಿಸ್ಟರ್ ಬಿ ಸಿ ಎ ಪಠ್ಯಕ್ರಮ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಚಾರ ಮುಕ್ತಾಯವಾಯಿತು ಮಕ್ಕಳೇ ಇಲ್ಲಿಗೆ ಪರಿಚಯ ತರಗತಿಯು ಮುಕ್ತಾಯವಾಯಿತು ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸ ನಾನು ಈ ಪರಿಚಯ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಮಕ್ಕಳೇ ಮುಂದಿನ ತರಗತಿಗಳಲ್ಲಿ ಮತ್ತೆ ಭೇಟಿ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ